New Hope TV, your encounter with God. ಇವತ್ತಿನ ಧ್ಯಾನ ವಾಕ್ಯ ಧ್ಯಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ಕರ್ತನೆ ನಿಮ್ಮ ಬಳಿಗೆ ಬಂದಿದ್ದವಪ್ಪ. ನಾವು ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಅನೇಕರು ಸೇರಿ ಬಂದಿದ್ದೇವೆ. ಸ್ವಾಮಿ, ನಿಮ್ಮ ವಾಕ್ಯ ಕರ್ತನೆ ನಮಗೆ ದಿನ ನಿತ್ಯ ನಡೆಸಲಿಕ್ಕೆ, ನಿಮಗೆ ಜೀವನ ಮಾಡಲಿಕ್ಕೆ ಎಲ್ಲ ಸಂಗತಿಗಳಲ್ಲಿ ಮಾರ್ಗದರ್ಶನ ಮಾಡುತ್ತೆ. ಅದಕ್ಕೆ ಸ್ತೋತ್ರ ಸ್ವಾಮಿ. ನಾವು ಅನೇಕ ಪಾಠಗಳು ಸ್ವಾಮಿ ನಿಮ್ಮ ವಾಕ್ಯದಿಂದ ಕಲಿತಾ ಇದ್ದೇವೆ. ಅದಕ್ಕೆ ಸ್ತೋತ್ರ. ಇವತ್ತು ಸಹ ಪವಿತ್ರಾತ್ಮನೇ ನಮ್ಮ ಮೇಲೆ ಚಲಿಸು. ಬೋಧಿಸುವ ಆತ್ಮನೇ ನಮ್ಮ ಮೇಲೆ ಸ್ವಾಮಿ ಇವತ್ತು ಇಳಿದು ಬಂದು ನಮಗೆ ನೀವು ಬೋಧಿಸಬೇಕಂತ ಯೇಸು ನಾಮದಲ್ಲಿ ಪ್ರಾರ್ಥಿಸಿದ ತಂದೆ, ಆಮೇನ್. ಪ್ರಿಯರೇ, ನಾವು ದೇವರ ವಾಕ್ಯದಲ್ಲಿ ಒಂದು ವಚನ ಹೀಗೆ ಇದೆ, ದ ಬುಕ್ ಆಫ್ ಗ್ಯಾಲೇಷಿಯನ್ಸ್ ಚಾಪ್ಟರ್ 1:10, ಅದರಲ್ಲಿ ನಾವು ಓದ್ಕೊಳ್ಳುವ. ಗಲಾತಿಯರಿಗೆ ಬರೆದ ಪತ್ರಿಕೆ 1:10. ಗಲೇಷಿಯನ್ಸ್ 1:10 ಹೀಗೆ ಹೇಳುತ್ತೆ. ಪೌಲ ಹೀಗೆ ಬರೀತಾನೆ ಅಂದರೆ, ಫಾರ್ ಡೂ ಐ ನೌ ಪರ್ಸ್ವೇಡ್ ಮೆನ್ ಆರ್ ಗಾಡ್, ಆರ್ ಡೂ ಐ ಸೀಕ್ ಟು ಪ್ಲೀಸ್ ಮೆನ್? ಫಾರ್ ಇಫ್ ಐ ಯೆಟ್ ಪ್ಲೀಸ್ಡ್ ಮೆನ್, ಐ ಶುಡ್ ನಾಟ್ ಬಿ ದ ಸರ್ವೆಂಟ್ ಆಫ್ ಕ್ರೈಸ್ಟ್. ಇಂಥ ಒಂದು ಮಾತು ಪೌಲ ಇಲ್ಲಿ ಬರೀತಾರೆ ಅಂದರೆ, ನಾನು ಮನುಷ್ಯರನ್ನು ಪ್ಲೀಸ್ ಮಾಡ್ತಾ ಇದ್ದರೆ, ನಾನು ಮನುಷ್ಯರನ್ನು ಮೆಚ್ಚಿಸ್ತಾ ಇದ್ದರೆ, ನಾನು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ವಿ ಕೆನ್ ನಾಟ್, ನಾನು ದೇವರ ಸೇವಕನು ಅಲ್ಲ. ವಿ ಕೆನ್ ನಾಟ್ ಪ್ಲೀಸ್ ಮ್ಯಾನ್ ಆ್ಯಂಡ್ ವಿ ಕೆನ್ ನಾಟ್ ಪ್ಲೀಸ್ ಗಾಡ್ ಎಟ್ ದ ಸೇಮ್ ಟೈಮ್. ಸರಿಯಾ? ಆದರೆ ಇವತ್ತು ಒಂದನ್ನು ನಾವು ನೋಡ್ತವೇನೆಂದರೆ, ಪ್ಲೀಸಿಂಗ್ ಮ್ಯಾನ್ ಈಸ್ ವೆರಿ ಈಸಿ ಬಿಕಾಸ್ ವಿ ಕ್ಯಾನ್ ಸೀ ದೆಮ್. ಒಂದು ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ನಾವಿದ್ದೇವೆ. ನಾವು ಮನುಷ್ಯರನ್ನು ಮೆಚ್ಚಿದರೆ ಅವರ ರಿಯಾಕ್ಷನ್ ನಮಗೆ ಗೊತ್ತಾಗುತ್ತೆ. ಬಟ್ ಇಫ್ ಯು ಆರ್ ಪ್ಲೀಸಿಂಗ್ ಗಾಡ್, ಅದು ಯಾರಿಗೂ ಕಾಣೋದಿಲ್ಲ ಅಲ್ಲ. That is not visible. God is not visible to a human eye. ಅಥವಾ ನಮ್ಮ ಕಣ್ಣಿಗೆ ದೇವರು ಕಾಣುವುದಿಲ್ಲ. ನಾವು ಅವರನ್ನು ಮೆಚ್ಚುತ್ತವೋ, ಅವರನ್ನು ಬಿಡ್ತವೋ, ಅವರು ಗಮನಕ್ಕೆ ತರ್ತಾರೋ ಇಲ್ಲೋ ಅಂತ ನಾವು ಯೋಚನೆ ಮಾಡ್ತೇವೆ. ಹೆಚ್ಚಾದ ಸಮಯದಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ವಿ ಆರ್ ಮ್ಯಾನ್ ಪ್ಲೀಸಸ್ ಬಟ್ ನಾಟ್ ಗಾಡ್ ಪ್ಲೀಸಸ್. ಆದರೆ ಪೌಲನ್ಗೆ ಈ ಸಂಗತಿ ಗೊತ್ತಾಯ್ತೇನೆಂದರೆ, ನಾನು ಮನುಷ್ಯರನ್ನು ಮೆಚ್ಚಿದರೆ ನಾನು ದೇವರ ಸೇವಕನು ಅಲ್ಲ. ವಾಟ್ ಅ ವರ್ಡ್ ಹಿ ಹ್ಯಾಸ್ ಸೆಡ್. ಇವತ್ತು ನಾವು ಸೇವೆ ಮಾಡುವವರು, ನಾವು ಅನೇಕ ಸಮಯದಲ್ಲಿ ನಮಗೆ ಒಂದು ಡಿಸಿಷನ್ಸ್ ತಗೊಳ್ಬೇಕಾಗತ್ತೆ. ಸ್ಪೆಷಲಿ ನಮ್ಮ ಸಭೆಕರ ಮಧ್ಯದಲ್ಲಿ ಅಥವಾ ಒಂದು ನಮ್ಮ ಸಭೆಗೆ ಬರುವ ಒಂದು ಕುಟುಂಬ, ಗಂಡ ಹೆಂಡತಿದು ಪ್ರಾಬ್ಲಮ್ ಇರ್ಬೋದು, ಅಥವಾ ಎರಡು ಫ್ಯಾಮಿಲೀಸ್ ಮಧ್ಯದಲ್ಲಿ ಪ್ರಾಬ್ಲಮ್ ಇರ್ಬೋದು. ಈ ಸಮಯದಲ್ಲಿ ನಾವು ಹೇಗೆ ತೀರ್ಮಾನ ತಗೊಳ್ತೇವೆ? ಅನೇಕ ಸರ್ತಿ ನಾವು ಏನು ಮಾಡ್ತೇವೆ ಅಂದರೆ, ನಾವು ಕಾಂಪ್ರಮೈಸ್ ಮಾಡ್ತೇವೆ. ನಾವು ಆ ಕಡೆಯೂ ತೀರ್ಮಾನ ಕೊಡೋದಿಲ್ಲ, ಈ ಕಡೆಯೂ ತೀರ್ಮಾನ ಕೊಡೋದಿಲ್ಲ. ವಿ ವಾಂಟ್ ಟು ಬಿ ಆನ್ ದ ಸೇಫಸ್ಟ್ ಸೈಡ್. ನಾವು ಎಲ್ಲ ಸಂಗತಿಗಳಲ್ಲಿ ಅನೇಕ ಸರ್ತಿ ನಾವು ಏನು ಮಾಡ್ತೇವೆ ಅಂದರೆ, ವಿ ಪ್ಲೇ ಸೇಫ್ ಗೇಮ್. ಹೌದಲ್ಲ? ನಾವು ಸೇಫ್ ಗೇಮ್ ಆಡ್ತೇವೆ. ವಿ ವಾಂಟ್ ಟು ಪ್ಲೀಸ್ ಮ್ಯಾನ್. ನಮಗೆ ಮನುಷ್ಯರ ಭಯ ತುಂಬ ಇದೆ, ದೇವರ ಭಯ ನಮಗೆ ಅಷ್ಟೇ ಇಲ್ಲ. ಮನುಷ್ಯರು ನಮ್ಮನ್ನು ಬಿಟ್ಟು ಹೋದರೆ, ಮನುಷ್ಯರು ನಮ್ಮ ಹೆಸರು ಹಾಳು ಮಾಡಿದರೆ, ಮನುಷ್ಯರು ನಮಗೆ ಸಹಾಯ ಮಾಡೋದು ಬಿಟ್ಟರೆ, ನಮಗೆ ಏನಾದರೂ ಅವ್ರ ಮುಂದಕ್ಕೆ ಪ್ರಾಬ್ಲಮ್ ಮಾಡಿದರೆ, ಅದಕ್ಕೆ ನಾವು ಏನು ಮಾಡ್ತೇವೆನೆಂದರೆ, ವಿ ಆಲ್ವೇಸ್ ಪ್ಲೇ ಸೇಫ್. ನಾವು ಜನರನ್ನು ಮೆಚ್ಕೊಂಡು ಹೋಗ್ತಾ ಇದೆ. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಕರ್ಸೆಡ್ ಇಸ್ ದ ಮ್ಯಾನ್ ದಟ್ ಟ್ರಸ್ಟೆತ್ ಮ್ಯಾನ್, ಬ್ಲೆಸ್ಸೆಡ್ ಇಸ್ ದ ಮ್ಯಾನ್ ಹು ಪುಟ್ಸ್ ದ ಟ್ರಸ್ಟ್ ಇನ್ ಗಾಡ್. ನಾವು ಹೆಚ್ಚಾದ ಸಮಯದಲ್ಲಿ ಇಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ ಏನೆಂದರೆ, ಸೈಗೆ ಸೈ ಸೈ ಹೇಳ್ಕೊಂಡು ಹೋಗ್ತಾ ಇದ್ದ. ತಪ್ಪು ಇದ್ದರೂ ಸಹ ವಿ ಆರ್ ನಾಟ್ ರೆಡಿ ಟು ಕರೆಕ್ಟ್ ಎನಿಬಡಿ. ನಾವು ಇವತ್ತು ಸತ್ಯಕ್ಕೆ ನಾವು ನಿಲ್ತರೆ, ಇಬ್ಬರಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇದ್ದರೆ, ನಾವು ಅದರಲ್ಲಿ ಮಧ್ಯದಲ್ಲಿ ನಿಲ್ತ್ಕೊಂಡು ನೀನು ಸರಿ ನೀನು ತಪ್ಪು ಅಂತ ನಾವು ಧೈರ್ಯದಿಂದ ಹೇಳೋದಿಲ್ಲ. ಹೌದಲ್ಲ? ಅನೇಕರಿಗೆ ಅನುಭವ ಆಗಿರ್ಬೋದು, ಕುಟುಂಬದಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಮಕ್ಕಳ ವಿಷಯದಲ್ಲಿ ಪ್ರಾಬ್ಲಮ್ ಆಗಿರ್ಬೋದು. ಯಾವಾಗ ನಾವು ನಮಗಿಂತ ದೊಡ್ಡವರು ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಸಭೆಯಲ್ಲಿ ಅಥವಾ ನಮಗೆ ಯಾರೊಬ್ಬರು ಗಣ್ಯ ವ್ಯಕ್ತಿ ಗೊತ್ತಿದೆ, ಅವ್ರ ಹತ್ರ ನಾವು ಹೋಗಿ ಈ ಒಂದು ವಿಷಯಕ್ಕೆ ನಾವು ಅವ್ರ ಹತ್ರ ಮಾತಾಡಿ ಅವ್ರದ್ದೊಂದು ತೀರ್ಮಾನ ನಾವು ತಗೊಳ್ಳುವ ಅಂತ ಹೇಳಿದಾಗ, ಅನೇಕ ಸರ್ತೆ ಪೀಪಲ್ ಪ್ಲೇ ಸೇಫ್. ಯಾಕೆಂದರೆ ವಿ ಆರ್ ಸೋ afraid to lose people.
ನಮ್ಮ ನಾವೇನಾದರೂ ಒಬ್ಬರ ಪರವಾಗಿ ಸರಿ ಇವರು ಸರಿ ಇದ್ದರೆ ನಾವು ಇವರ ಪರವಾಗಿ ನಾವು ನಿಲ್ತು ಇದೇ ಸರಿ ಅಂತ ನಾವು ತೀರ್ಮಾನ ಮಾಡಿದರೆ ಇನ್ನೊಬ್ಬರಿಗೆ ಸಿಟ್ಟು ಬರುತ್ತೆ ಅವರು ನಮ್ಮ ಸಭೆ ಬಿಟ್ಟು ಹೋಗ್ಬೋದು ಅವರು ನಮ್ಮ ರಿಲೇಶನ್ಶಿಪ್ ಕಟ್ ಮಾಡ್ಬೋದು ಅವರು ನಮಗೆ ಸಹಾಯ ಮಾಡೋದು ಬಿಡ್ಬೋದು ಇವತ್ತು ನಾವು ಸೇವಕರಾಗಿ ಇಂಥ ತಪ್ಪುಗಳು ಅನೇಕ ಸರ್ತೆ ನಾವು ಮಾಡ್ತೇವೆ ಯಾಕೆಂದರೆ ವಿ ಆರ್ ಮ್ಯಾನ್ ಪ್ಲೀಸರ್ಸ್ ಬಟ್ ವಿ ಆರ್ ನಾಟ್ ಗಾಡ್ ಪ್ಲೀಸರ್ಸ್ ನಮಗೆ ಏನಾಗುತ್ತೆ ಅಂದರೆ we see man and we wonder what decision they are going to take against us but we never think if I stand for the truth what decision God will take on behalf of me nan satyakke niltre nan satyakke niltre janaru nanna viruddha aagbodu but God will be pleased she is my daughter he is my servant adakke paula heltane andre nanu manushyaranu mechidre devara sevakanu nanu alla ಇವತ್ತಿಷ್ಟೋ ಜನರು ನಮಗೆ ಫೋನ್ ಮಾಡಿ ಹೇಳ್ತಾರೆ ಈ ಸೇವಕರು ನಮಗೆ ಈ ಥರ ಒಂದು ತೀರ್ಮಾನ ಕೊಟ್ಟಕ್ಕೆ ಇವತ್ತು ನಮ್ಮ ಲೈಫ್ ಹೀಗೆ ಆಯಿತು ಅಂತ ಐ ಆಮ್ ನಾಟ್ ಹಿಯರ್ ಟು ಜಡ್ಜ್ ಎನಿಬಡಿ ಐ ಆಮ್ ನಾಟ್ ಹಿಯರ್ ಟು ಕಂಡೆಮ್ ಎನಿಬಡಿ ಆದರೆ ನಮ್ಮ ಒಂದು ಆಲೋಚನೆ ನಮ್ಮ ಒಂದು ಮೈಂಡ್ ಸೆಟ್ ನಾವು ಸೇವಕರಂತಲ್ಲ ನಾವು ಯಾವುದೇ ಒಂದು ಸ್ಥಾನಮಾನದಲ್ಲಿ ಇದ್ದರೂ ಸಹ ನಾವು ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಾವು ಒಂದು ಸಭೆ ಹಿರಿಯರಾಗಿರ್ಬೋದು ಅಥವಾ ನಾವು ಎಲ್ಲೋ ಒಂದು ಸ್ಥಾನದಲ್ಲಿ ಇದ್ಕೊಂಡು ವಿ ಆರ್ ಇನ್ ದ ಅಥಾರಿಟಿ ಟು give decisions aa samayadalli are we man pleasers or are we god pleasers now ivattu yaranu mechistave devara vakyadalli kelavaru iddare avara bagge naavu nodkolva priyare the book of john chapter 3 verse 1 and 2 nan ottane there was a man of the pharisees named nicodemus a ruler of the jews the same came to jesus by night and said unto him rabbi we know that thou art a teacher come from god for no man can do this miracles that thou dost except God be with him. Jesus answered and said unto him, verily, verily, I say unto thee, except a man be born again, he cannot enter the kingdom of God. Nicodemus oba ಪರಿಸಯಾಗಿದ್ದ ಹಿ ವಾಸ್ ವೆಲ್ ನೋನ್ ಅವರ ಪರಿಸಯರ ಮಧ್ಯದಲ್ಲಿ ಐ ಥಿಂಕ್ ಹಿ ವಾಸ್ ವೆಲ್ ನೋನ್ ಹಿ ವಾಸ್ ರೆಕಗ್ನೈಸ್ಡ್ ಹಿ ವಾಸ್ ಅ ಟೀಚರ್ ಆಫ್ ದ ವರ್ಡ್ ಆಫ್ ಗಾಡ್ ಆ್ಯಂಡ್ ಹಿ ಹ್ಯಾಡ್ ಅ ಗುಡ್ ರೆಪ್ಯುಟೇಷನ್ ಆದರೆ ಈ ವಾಕ್ಯದಲ್ಲಿ ನಾವು ನೋಡ್ತೇವೆನೆಂದರೆ ಹಿ ನ್ಯೂ ದ ಟ್ರೂತ್ ಅವನಿಗೆ ಸತ್ಯ ಏನಂತ ಗೊತ್ತಿತ್ತು ಹಿ ನ್ಯೂ ದಟ್ ವಾಟ್ ಜೀಸಸ್ ವಾಸ್ ಪ್ರೀಚಿಂಗ್ ಆ್ಯಂಡ್ ವಾಟ್ ಜೀಸಸ್ ವಾಸ್ ಡೂಯಿಂಗ್ ಇಟ್ ವಾಸ್ ದ ಟ್ರೂತ್ ಅದಕ್ಕೆ ಜನರನ್ನು ಭಯಪಟ್ಟು ಯಾವಾಗ ಬರ್ತಾನೆ ಯೇಸುಸ್ವಾಮಿಯನ್ನು ಭೇಟಿಯಾಗಲಿಕ್ಕೆ ಅಂದರೆ ಹಿ ಕಮ್ಸ್ ಟು ಮೀಟ್ ಹಿಮ್ ಇನ್ ದ ನೈಟ್ ಅನೇಕ ಸರ್ತೆ ನಾವು ಜನರಿಗೆ ಮೆಚ್ಚುವ ಕಾರಣ ನಾವು ಏನು ಮಾಡ್ತೇವೆ ಅಂದರೆ ದೇವರಾಗಲಿ ದೇವರ ಸಂಗತಿಯಾಗಲಿ ನಾವು ಅದನ್ನು ಮುಚ್ಚಿ ಹಾಕ್ತೇವೆ ಸತ್ಯವನ್ನು ನಾವು ಎಲ್ಲರ ಮುಂದೆ ಓಪನ್ ಆಗಿ ನಾವು ಕನ್ಫೆಸ್ ಮಾಡೋದಿಲ್ಲ ಇಷ್ಟೋ ಸರ್ತೆ ಕ್ರೈಸ್ತರು ಇರ್ತಾರೆ ಆದರೆ ಅವರು ಹೇಳೋದೇನೆಂದರೆ ವಿ ಆರ್ ಸೀಕ್ರೆಟ್ ಬಿಲೀವರ್ಸ್ ದೆರ್ ಈಸ್ ನೋ ಪಾಯಿಂಟ್ ಟು ಬಿ ಅ ಸೀಕ್ರೆಟ್ ಬಿಲೀವರ್ ಇಫ್ ಯು ಆರ್ ಅ ಕ್ರಿಶ್ಚಿಯನ್ ನಾವು ಕ್ರೈಸ್ತದ ಕುಟುಂಬದಲ್ಲಿ ಹುಟ್ಟು ಬೆಳೆದಿದ್ದೇವೆ ಸಭೆಗೆ ನಾವು ಹುಟ್ಟಿಂದ ಹೋಗ್ತಾ ಇದ್ದೇವೆ ಆದರೆ ನಾವು ಸೀಕ್ರೆಟ್ ಬಿಲೀವರ್ ಅಲ್ಲಿ ಇರಬೇಕಂತ ಇಲ್ಲ ಬೇರೆ ಹಿನ್ನೆಲೆಯಿಂದ ಬಂದವರು ಅನೇಕ ಸರ್ತೆ ಅವರಿಗೆ ಕುಟುಂಬದಲ್ಲಿ ಒಂದು ಪರ್ಸಿಕ್ಯೂಷನ್ ಇರುತ್ತೆ ಅಥವಾ ಕುಟುಂಬದಲ್ಲಿ ಅವ್ರಿಗೆ ಕೆಲವು ರೆಸ್ಟ್ರಿಕ್ಷನ್ಸ್ ಇರುವ ಕಾರಣ ಅವರು ಕೆಲವು ಸಮಯ ಅವ್ರಿಗೆ ಧೈರ್ಯ ಬರುವ ಸಮಯವರೆಗೆ ಅವರು ಸ್ವಲ್ಪ ಸಮಯ ಸತ್ಯವನ್ನು ಅವ್ರು ಮುಚ್ಚಿ ಹಾಕ್ತಾರೆ ಬಟ್ ನಾವು ಯಾವ ಒಂದು ಸ್ಥಾನದಲ್ಲಿ ಇದ್ದವೋ ನಾವು ಅವರನ್ನು ಏನನ್ನು ಎನ್ಕರೇಜ್ ಮಾಡಬೇಕು ಇಷ್ಟೋ ಸಮಯದಲ್ಲಿ ನಾವು ನೋಡ್ತೇವೆನೆಂದರೆ ನಾವು ಅವರಿಗೆ ಕಲಿಸೋದು ಏನೆಂದರೆ ಇದು ಸರಿ ಅದು ಸರಿ ಮನೇಲಿ ನೀನು ಬೇರೆ ರೀತಿಯಲ್ಲಿ ನಡ್ಕೊಳ್ತಿ ನಡ್ಕೊಳ್ಳಿ ಸಭೆಗೆ ಬಂದಾಗ ಯೇಸುಸ್ವಾಮಿಯನ್ನು ನೀವು ದೇವರಂತ ಅರಿಕೆ ಮಾಡಿರಿ ಆಗೋದಿಲ್ಲ ಪ್ರಿಯರೇ ಆಗೋದಿಲ್ಲ ಕೆಲವು ದಿನಗಳ ಹಿಂದೆ ಒಬ್ಬರು ಬಂದು ನಮಗೆ ಹೇಳಿದರು ಅವರ ಮಗಳು ಯಾರೋ ಒಬ್ಬರನ್ನು ಪ್ರೀತಿ ಮಾಡಿದ್ಲು ಅವ ಅನ್ಯನಾಗಿದ್ದ ಇವಳು ರಕ್ಷಣೆ ಹೊಂದಿದವಳು ಇವಳು ವಾಕ್ಯ ಸಭೆಗೆ ಹೋಗುವವಳು ಇವಳು ವಾಕ್ಯವನ್ನು ತಿಳಿದವಳು ಇವಳಿಗೆ ಅವನಿಗೆ ಪ್ರೀತಿಯಾಯಿತು ಬಟ್ ಇವಳು ಒಂದು ಒಬ್ಬರು ಸೇವೆ ಮಾಡೋರ ಕಡೆ ಹೋಗಿ ಅವರ ಹತ್ರ ಮಾತಾಡಿದಾಗ ಅವರು ಅವಳಿಗೆ ಕೌನ್ಸಿಲ್ ಮಾಡಿದ್ದೇನೆಂದರೆ ಏನೂ ತಪ್ಪು ಇಲ್ಲ ಈ ವಿಷಯದಲ್ಲಿ ಏನೂ ತಪ್ಪು ಇಲ್ಲ ನೀವು ಮದುವೆ ಮಾಡ್ಕೊಳ್ಬೋದು ಅವರು ಯಾಕೆ ಹಾಗೆ ಹೇಳಿದ್ರಂದರೆ ಇವಳಿಗೆ ನೀನು ಮಾಡಿದ್ದು ತಪ್ಪು ನೀನು ಅವನನ್ನು ಪ್ರೀತಿ ಮಾಡೋದು ಸರಿಯಲ್ಲ ಯಾಕೆಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ
ಸ್ಪಷ್ಟವಾಗಿ ಹೇಳುತ್ತೆ ಅಂದರೆ ಕತ್ತಲೆಗೂ ಬೆಳಕಿಗೂ ಏನು ಸಂಬಂಧ ಅಂತ ಆ ಒಂದು ಮಾತು ಅವಳಿಗೆ ಹೇಳ್ತಿದ್ರೆ ಅವಳಿಗೆ ಅವರ ಮೇಲೆ ಬೇಸರ ಆಗ್ತಿತ್ತು. ಅವಳು ಅವರಿಗೆ ಕೊಡುವ ಕಾಣಿಕೆಯನ್ನು ನಿಲ್ಲಿಸ್ತಿದ್ಲು. ಅವಳು ಹೊರಗೆ ಹೋಗಿ ಓ ಈ ಸೇವಕರು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ಮನುಷ್ಯರಿಗೆ ನಾವು ಭಯಪಟ್ಟು ವಿ ನಲ್ಲಿಫೈ ದ ವರ್ಡ್ ಆಫ್ ಗಾಡ್ ವಿಚ್ ಇಸ್ ರಾಂಗ್ ಇನ್ ದ ಸೈಟ್ ಆಫ್ ಗಾಡ್. ಪ್ರಿಯರೇ, ಮನುಷ್ಯರು ಮನುಷ್ಯರೇ. ಇವತ್ತು ನಾವು ಅವ್ರಿಗೆ 1999 ಸರ್ತೆ ನಾವು ಅವ್ರಿಗೆ ಸಹಾಯ ಮಾಡಿದ್ರು. ಒಂದೇ ಒಂದು ಸರ್ತೆ ಅವರು ತಗೊಂಡ ಡಿಸಿಷನ್ಗೆ ಇಲ್ಲ ಇದು ತಪ್ಪು, ದೇವರ ವಾಕ್ಯ ಇದಕ್ಕೆ ಸರಿ ಅದು ಎಗ್ರಿ ಮಾಡ್ತಾ ಇಲ್ಲ. ವೆನ್ ವಿ ಡೋಂಟ್ ಎಗ್ರಿ ವಿತ್ ಪೀಪಲ್ ಫಾರ್ ಒನ್ ಲಿಟಲ್ ಕಾಸ್, ವಿ ಹ್ಯಾವ್ ಹೆಲ್ಪ್ ದೆಮ್ 999 times, ಬಟ್ ಒನ್ ಟೈಮ್ ಇಫ್ ಯು ಸೇ ನೋ ದೇ ವಿಲ್ ಬಿಕಮ್ ಅವರ್ ಎನಿಮಿ ನಂಬರ್ ಒನ್. ಬಟ್ ಇಟ್ ಈಸ್ ಫೈನ್, ಇಟ್ ಈಸ್ ಫೈನ್, ಬಿಕಾಸ್ ವಿ ಆರ್ standing for God. We are not man pleasers, but we are God pleasers. ivattu navu adha bagge yochane ne martta illa. We see Nicodemus, even ge satya gottittu. He knew that Jesus is the Son of God. He knew that Jesus has come to seek and save the lost. He knew, he confesses with his mouth and he says that I know who you are. But what has kept him from coming to the truth? Satya face madlikke avange en bhaya andre society. ಇವತ್ತು ನಮ್ಮ ಮನೆಯಲ್ಲಿ ಆಗಲಿ, ನಮ್ಮ ಒಂದು ಯಾವುದೇ ಒಂದು ಕಾರ್ಯದಲ್ಲಿ ಆಗಲಿ, ಯಾವುದೇ ಒಂದು ವಿಷಯದಲ್ಲಿ ನಾವು ಯಾಕೆ ನಾವು ಸರಿಯಾದ ದೇವರ ವಾಕ್ಯ ಪ್ರಕಾರ ತೀರ್ಮಾನ ತಗೊಳ್ಳೋದಿಲ್ಲ ಅಂದರೆ ಫಸ್ಟ್ ಮಾತು ನಮ್ಮ ಬಾಯಿಂದ ಬರೋದು ವಾಟ್ ವಿಲ್ ದ ಸೊಸೈಟಿ ಥಿಂಕ್, ವಾಟ್ ವಿಲ್ ದ ಸೊಸೈಟಿ ಥಿಂಕ್, ಜನರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ. ವಿ ಆರ್ ಸೋ ಮಚ್ ಕನ್ಸರ್ನ್ಡ್ ಅಬೌಟ್ ವಾಟ್ people will say, but we are never concerned about what my God will say. Namma devargu priyare navu devara makkalagidave. When we go against his word, when we don't stand for the truth, it hurts him. He also loves us. He also has feeling. Idu nanna maga, idu nanna magalu, satya gottide, adre satyavanu bai tegdu helta illa, because of the fear of society, the fear of men. Are we like that today? Have we nullified the word of God because of the fear of people? ivattu devara ondu janara ondu bhayakke agli devara vakyavannu navu nirakarisidavo, navu janara ondu bhayakagi devara vakyavannu navu kaikondu nadita illavo, what are we doing? Priyare, navu yaa ondu samayadalli iddave andre ella kade navu nortta idave people have become man pleasers. ivattu namge janara ondu hogalike baala important agide. ನಾವು ಏನಾದರೂ ಒಂದು ಸರಿಯಾದ ಒಂದು ದೇವರ ವಾಕ್ಯ ಪ್ರಕಾರ ಒಂದು ತೀರ್ಮಾನ ಜನರಿಗೆ ಕೊಟ್ಟರೆ ದೇ ಡೋಂಟ್ ಲೈಕ್ ಇಟ್, ಬಟ್ ಇಟ್ಸ್ ಫೈನ್. ಅದು ನಾವು ಹೇಳೋದಿಲ್ಲ. ನಮಗೆ ಏನು ಬೇಕಾಗಿದೆ ಅಂದರೆ ಓ ಎವ್ರಿಬಡಿ ಲೈಕ್ಸ್ ಮೀ, ಓ ಎವ್ರಿಬಡಿ ಈಸ್ ಮೈ ಫ್ರೆಂಡ್ ಟುಡೇ, ನನ್ನದು ಎಲ್ಲ ಕಡೆ ನನ್ನದು ಜನರು ನನಗೆ ಬೆಂಬಲ ಇದೆ. ವಿ ವಾಂಟ್ ಟು ಸಿ ಮೋರ್ ಪೀಪಲ್ ಫಾಲೋವಿಂಗ್ ಅಸ್, ವಿ ವಾಂಟ್ ಟು ಸಿ ಮೋರ್ ಪೀಪಲ್ ಸೇಯಿಂಗ್ ವಾವ್ ಇಟ್ಸ್ ವಂಡರ್ಫುಲ್ ಅಬೌಟ್ ಅಸ್, ಬಟ್ ವಿ ಹಾರ್ಡ್ಲಿ ಕೇರ್ ಟು ಸೇ ಟು ವೇಟ್ ಆ್ಯಂಡ್ ಥಿಂಕ್ ವಾಟ್ ಗಾಡ್ ಸೇಸ್ ಅಬೌಟ್ ಅಸ್. ಹಾಗೆ ಇನ್ನೊಂದು ಕಡೆ ದೇವರ ವಾಕ್ಯ ಇದೆ ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 12:42. Nevertheless, among the chief rulers also many believed on him, but because of the Pharisees they did not confess him, lest they should be put out of the synagogue, for they loved the praises of men more than the praises of God. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ ಅನೇಕ ಯಹೂದಿಯರು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟರು. They knew the truth. They knew that Jesus was the Son of God. Satya yenanta avarge gottittu. Adre avaru pharisiyara bhayadali avarannu elli sinagoginda varege haaktaro, elli avarge yenondu facilities kodta irlikkella athwa yeno ondu sahaya martta irlikkella anta heli avaru yen martare andre they want to please man, but they don't want to please God. They knew the truth. Avarellaru satyakke nilthkondu, if they would have said, we know that Jesus is the Son of God, we know that he is the savior who has come, we know that he has come to seek and save the lost, anta obru nilthilla priyare. This is man.
ನಮಗೆ ಸತ್ಯ ಗೊತ್ತಿರುತ್ತೆ ಆದರೆ ನಾವು ಅದಕ್ಕೆ ನಿಲ್ತಾ ಇಲ್ಲ ಯಾಕೆಂದರೆ ವಿ ವಾಂಟ್ ದ ಪ್ರೇಸಸ್ ಆಫ್ ಪೀಪಲ್ ವಿ ವಾಂಟ್ ದ ಪೀಪಲ್ ಟು ಸೇ ವಾವ್ ಅಬೌಟ್ ಅಸ್ ವಿ ವಾಂಟ್ ದ ಪೀಪಲ್ ಟು ಜಸ್ಟ್ ಫ್ಲ್ಯಾಟರ್ ಅಸ್ ನಾನು ಒಂದನ್ನು ಕಲ್ತಿದ್ದಾನೆ ನನ್ನ ಸೇವೆದಲ್ಲಿ ಅಂದರೆ ಯಾವ ಬಾಯಿ ನಮ್ಮನ್ನು ಹೊಗಳ್ತದೋ ಎಲ್ಲ ಸರಿ ಇದ್ದಾಗ ಅದೇ ಬಾಯಿ ನಮಗೆ ಏನು ಬೇಕಾದರೂ ಅಂತದೆ ವೆನ್ ದೇ ಆರ್ ಅಪ್ಸೆಟ್ ವಿತ್ ಅಸ್ ನಮ್ಮ ಮೇಲೆ ಅವರ ಮನಸ್ಸು ಬೇಸರ ಆದರೆ ಅವರು ಏನಾದರೂ ನಮ್ಮ ಬಗ್ಗೆ ಮಾತಾಡ್ಬೋದು ಇದು ಮನುಷ್ಯರು ಬಟ್ ವೆನ್ ವಿ ಸ್ಟ್ಯಾಂಡ್ ಫಾರ್ ಗಾಡ್ ಹೀ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಫಾರ್ ಅಸ್ ನಾವು ಸತ್ಯವನ್ನು ತಿಳ್ಕೊಂಡಿದ್ದೇವೆ ಸತ್ಯ ನಮ್ಮನ್ನು ಬಿಡುಗಡೆ ಮಾಡ್ತವೆ ಆರ್ ವಿ ಮ್ಯಾನ್ ಪ್ಲೀಸಸ್ ಆರ್ ಆರ್ ವಿ ಗಾಡ್ ಪ್ಲೀಸಸ್ ಇವತ್ತು ದೇವರು ನಮಗೆ ಒಂದು ಸ್ಥಾನದಲ್ಲಿದ್ದೆ ನಮ್ಮ ಕುಟುಂಬದಲ್ಲಿ ತಗೊಳ್ಳಿ ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳೇ ತಪ್ಪು ದಾರಿ ಹಿಡಿತಾ ಇದ್ದಾರೆ ತಪ್ಪು ಸಂಗತಿಗಳನ್ನು ಹಿಡಿತಾರೆ ತಪ್ಪು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಡೂ ವಿ ರೇಸ್ ಅ ವಾಯ್ಸ್ ಡೂ ವಿ ರೇಸ್ ಅ ವಾಯ್ಸ್ ಅಂಡ್ ಸೇ ದಿಸ್ ಈಸ್ ರಾಂಗ್ ನೀನು ಮಾಡ್ತಾ ಇರೋದು ತಪ್ಪು ಅಥವಾ ನಾವು ಯಾರ್ದೋ ಒಬ್ಬರದು ಒಂದು ಕುಟುಂಬದಲ್ಲಿ ಅಥವಾ ಒಂದು ನಾವು ನೋಡಿದ ಸಂಗತಿಗಳು ತಪ್ಪಾಗಿ ಮಾಡ್ತಾ ಇದ್ದರೆ ಡೂ ವಿ ರೇಸ್ ಅ ವಾಯ್ಸ್ ಅಂಡ್ ಸೇ ಹೀಗೆ ಮಾಡಬೇಡ ಹೀಗೆ ಮಾಡಿದರೆ ತಪ್ಪಾಗುತ್ತೆ ಆದರೆ ನಾವು ಯಾಕೆ ಹೇಳೋದಿಲ್ಲ ಅಂದರೆ ವಿ ಫಿಯರ್ ಮ್ಯಾನ್ ನಮಗೆ ಮನುಷ್ಯರ ಭಯ ಇದೆ ನಮ್ಮ ಬಗ್ಗೆ ಅವರ ಅಭಿಪ್ರಾಯ ಚೇಂಜ್ ಆಗ್ಬೋದಲ್ಲ ನಮಗೆ ಅವರು ನಾಳೆ ಬೆಂಬಲ ಕೊಡಲಿಕ್ಕೆಲ್ಲ ಅಲ್ಲ ಪ್ರಿಯರೇ ಈ ಮನುಷ್ಯರ ಬಗ್ಗೆ ನಾವು ಇಷ್ಟೊಂದು ಯೋಚನೆ ಮಾಡ್ತೇವೆ ಆದರೆ ನಮ್ಮ ದೇವರ ಬಗ್ಗೆ ನಾವು ಎಂದೂ ಯೋಚನೆ ಮಾಡಲ್ಲ ಆ ವಿ ಮ್ಯಾನ್ ಪ್ಲೀಸಸ್ ಆರ್ ಆರ್ ವಿ ಗಾಡ್ ಪ್ಲೀಸಸ್ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಹಾಮಾನ್ ಮತ್ತು ಮೊರ್ದಿಕಾಯಿ ವಿಷಯದಲ್ಲಿ ಮೊರ್ದಿಕಾಯ್ದು ಒಂದೇ ಒಂದು ವಿಷಯ ಹಾಮನ್ಗೆ ಇಷ್ಟ ಆಗಿಲ್ಲ ಅಂದರೆ ಮೊರ್ದಿಕಾಯಿ ನೆವರ್ ಸ್ಟುಡ್ ಅಪ್ ಆರ್ ನೆವರ್ ರೆಸ್ಪೆಕ್ಟೆಡ್ ಹಾಮನ್ ಹಾಮನ್ಗೆ ಎದ್ದು ನಿಲ್ತು ಅವನಿಗೆ ನಮಸ್ಕಾರ ಮಾಡಿ ಅವನಿಗೆ ಒಂದು ಸನ್ಮಾನ ಮಾಡೋದು ವಿಷಯದಲ್ಲಿ ಅವನು ಹಿ ನೆವರ್ ಕೇರ್ಡ್ ಫಾರ್ ದ್ಯಾಟ್ ಅವನಿಗೆ ಕೊಡುವ ಒಂದು ಅವನಿಗೆ ಕೊಡೋ ಒಂದು ಸ್ಥಾನ ಅವನಿಗೆ ಕೊಡೋ ಒಂದು ಮರ್ಯಾದೆ ಅವ ಕೊಟ್ಟಿಲ್ಲದಕ್ಕೆ ಅವನ ಮೇಲೆ ಹಾಮನ್ಗೆ ಇಷ್ಟು ಸಿಟ್ಟು ಬರುತ್ತೆ ಅಂದರೆ ಓನ್ಲಿ ಫಾರ್ ಒನ್ ರೀಸನ್ ಮೊರ್ದಿಕಾಯ್ ವಾಸ್ ನಾಟ್ ಅ ಮ್ಯಾನ್ ಪ್ಲೀಸರ್ ಇವತ್ತು ಏನಾಗಿದ್ದೇವೆ ಅಂದರೆ ವಿ ಆರ್ ಸೋ ಮಚ್ ಕನ್ಸರ್ನ್ ನೀವು ಕಾರ್ಪೊರೇಟ್ ವರ್ಲ್ಡಲ್ಲಿ ಹೋಗ್ರಿ ದೇ ಹಿಂದೆ ಬಂದು ದೇ ಬಿಚ್ ಅಬೌಟ್ ದೆಮ್ ದೇ ಟಾಕ್ ರಬ್ಬಿಶ್ ಅಬೌಟ್ ದೆಮ್ ಓಕೆ ನಾವು ಅವರ ಅಥಾರಿಟೀಸ್ ಬಗ್ಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ ಬಟ್ ವೆನ್ ಇಟ್ comes for them to face the authority they are all full of good words flattering words chanda maatadtave ella vishayadalli avarge wo 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 anta heltave we see in the word of god mordikai hage madle illa he was not a man pleaser it went to such an extent andre haman ge avana mele ishtu kopa bartade andre ivananu ivana janaranu nan saisbeku anta tirmana martane adre priyare only because that mordikai feared god Mordecai was not a man pleaser. Mordecai was God pleaser. He only bowed down to the living God. He said, Devarige nanu nan adda biltane devare nanna sarvashaktanu anta because he stood for God. God lifted him up to the great height. ಇವತ್ತು ನಾವು ಹಾಗೆ ಮಾಡ್ತಾ ಇಲ್ಲ ಅನೇಕ ಕಡೆಯಲ್ಲಿ ನಾವು ನೋಡ್ತೇವೆ ನಮ್ಮ ಕುಟುಂಬಗಳಲ್ಲಿ ನಾವು ನೋಡ್ತೇವೆ ನಮ್ಮ ಕೆಲಸ ಮಾಡೋ ಸ್ಥಳದಲ್ಲಿ ನಾವು ನೋಡ್ತೇವೆ ಸೋ ಮೆನಿ ಪೀಪಲ್ ಇಷ್ಟು ಮಂದಿಗೆ ಇವತ್ತು ಮನಸ್ಸು ಬೇಸರ ಆಗಿದೆ ಯಾಕೆ ಹೀಗೆ ಆಗಿದೆ ಅಂದರೆ ಬಿಕಾಸ್ ದಿ ಆಲ್ ನೋ ದ್ಯಾಟ್ ನಮ್ಮ ಮುಂದೆ ಒಂದು ಮಾತಾಡ್ತಾರೆ ನಮ್ಮ ಹಿಂದೆ ಒಂದು ಮಾತಾಡ್ತಾರೆ ಯಾಕೆಂದರೆ ನಮಗೆ ಜನರ ಬೆಂಬಲ ಬೇಕು ಯೇಸು ಸ್ವಾಮಿಯನ್ನು ಅವ್ರು ಹಿಡ್ಕೊಂಡು ಹೋದಾಗ ಒಂದು ಸಂಗತಿಯಾಗಿದೆ ಅದನ್ನು ನಾವು ಯೋಹಾನ ಬರೆದ ಸುವಾರ್ತೆ 19:12 ನಾನು ಓದ್ತೇನೆ ದ ಬುಕ್ ಆಫ್ ಜಾನ್ ಚಾಪ್ಟರ್ 19:12 ಆನರ್ಸ್ ಆ್ಯಂಡ್ ಫ್ರಮ್ ಥೆನ್ಸ್ ಫೋರ್ತ್ ಪೈಲೆಟ್ ಸಾಟ್ ಟು ರಿಲೀಸ್ ಹಿಮ್ ಬಟ್ ದ ಜೂಸ್ ಕ್ರೈಡ್ ಔಟ್ ಸೇಯಿಂಗ್ ಇಫ್ ದೌ ಲೆಟ್ ದಿಸ್ ಮ್ಯಾನ್ ಗೋ ದೌ ಆರ್ಟ್ ನಾಟ್ ಸೀಸರ್ಸ್ ಫ್ರೆಂಡ್ ಅರ್ಥ ಆಯ್ತಾ ಇಲ್ಲಿ ಎಲ್ಲ ಜನರು ಪಿಲಾತನಿಗೆ ಹೇಳ್ತಾ ಇದ್ದಾರೆ ಅಂದರೆ ಕ್ರಿಸ್ತನನು ಯಾವಾಗ ಪಿಲಾತ ಕ್ರಿಸ್ತನ ಜೊತೆ ಮಾತಾಡಿದಾಗ ಹಿ ಕಮ್ಸ್ ಟು ನೋ ದ್ಯಾಟ್ ಕ್ರೈಸ್ಟ್ ಈಸ್ ಇನ್ನೋಸೆಂಟ್ ಜೀಸಸ್ ಈಸ್ ಇನ್ನೋಸೆಂಟ್ ಅವರಲ್ಲಿ ಯಾವುದೂ ತಪ್ಪು ಇಲ್ಲ ಅದಕ್ಕೆ ಪಿಲಾತ ಒಂದು ತೀರ್ಮಾನ ಮಾಡ್ತಾನೆ ಐ ವಾಂಟ್ ಟು ರಿಲೀಸ್ ಹಿಮ್ ಇವತ್ತು ಇದೇ ಸಂಗತಿ ನಮ್ಮ ಜೀವನದಲ್ಲಿನೂ ಆಗುತ್ತೆ ವಿ ನೋ ದಟ್ ದಿಸ್ ಪರ್ಸನ್ ಈಸ್ ಇನ್ನೋಸೆಂಟ್ ಬಟ್ ವಿ ಡೋಂಟ್ ವಾಂಟ್ ಟು ಟೇಕ್ ಅ ಸ್ಟ್ಯಾಂಡ್ ಫಾರ್ ದೆಮ್ ಮುಂದೆ ಏನಾಗುತ್ತೆ ಅಂದರೆ ವೆನ್ ದ ಪೀಪಲ್ ಸೆಟ್ ದಟ್ ಇಫ್ ದೌ ಲೆಟ್ ದಿಸ್ ಮ್ಯಾನ್ ಗೋ ದಾ ವಾಟ್ ನಾಟ್ ಸೀಸರ್ಸ್ ಫ್ರೆಂಡ್ ಹೂಸ್ ಎವರ್ ಮೇಕಿತ್ ಹಿಮ್ಸೆಲ್ಫ್ ಅ ಕಿಂಗ್ ಸ್ಪೀಕಿತ್ ಅಗೇನ್ಸ್ಟ್ ಸೀಸರ್ ವೆನ್ ಪೈಲೆಟ್ ಹರ್ಡ್ ದೇರ್ ಫೋರ್
That saying, he brought Jesus forth and sat down in the judgment seat in a place that is called pavement, but in the Hebrew, Gabbatha. ಗೊತ್ತಾಯ್ತಾ ಇಲ್ಲಿ ದೇವರ ವಾಕ್ಯದಲ್ಲಿ ಏನು ಹೇಳುತ್ತೆ ಅಂತೆ, ದಿಸ್ ಈಸ್ ಸೋ ಕಾಮನ್ ಇನ್ ಟುಡೇಸ್ ಡೇ ಟು ಡೇ ಲೈಫ್. ಈ ದಿನನಿತ್ಯದಲ್ಲಿ ಪ್ರತಿನಿತ್ಯ ಆಗೋದು ಇದೇ ಸಂಗತಿ ಪ್ರಿಯರೇ. ಅವನಿಗೆ ಪಿಲಾತನ್ಗೆ ಸೀಸರ್ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ ಇತ್ತು, ದೇ ವರ್ ಗುಡ್ ಫ್ರೆಂಡ್ಸ್. ಈವನ್ ಪಿಲಾತ ಹೀಗೆ ಯೋಚನೆ ಮಾಡಿರ್ಬೋದು ಅಂದರೆ, ಇನ್ನೂ ನಾನು ಸೀಸರ್ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ಇಟ್ಟರೆ ಇನ್ನೂ ನನಗೆ ಪ್ರಮೋಷನ್ ಆಗ್ಬೋದು, ಇನ್ನೂ ನನಗೆ ಒಂದು ಒಳ್ಳೆ ಸ್ಥಾನಮಾನ ಸಿಗ್ಬೋದು, ಇನ್ನೂ ನಾವು ಕ್ಲೋಸ್ ಫ್ರೆಂಡ್ಸ್ ಆಗ್ಬೋದು, ನನಗೆ ಎಲ್ಲ ಫೆಸಿಲಿಟೀಸ್ ಸಿಗ್ಬೋದು. ಹೀ ಥಾಟ್ ಇನ್ ದ್ಯಾಟ್ ವೇ. ಹೀ ಡಿಂಟ್ ವಾಂಟ್ ಟು ಬ್ರೇಕ್ ದ ರಿಲೇಷನ್ಶಿಪ್ ಆ್ಯಂಡ್ ಫ್ರೆಂಡ್ಶಿಪ್ ವಿತ್ ಸೀಸರ್ ಆ್ಯಟ್ ದ ಕಾಸ್ಟ್ ಆಫ್ ಜೀಸಸ್. ಇವತ್ತು ಇಷ್ಟೋ ಸಮಯ, ಇಷ್ಟೋ ಸರ್ತೆ ಅನೇಕರಿಗೆ ಸತ್ಯ ಗೊತ್ತಿರುತ್ತೆ ಪ್ರಿಯರೇ, ಆದರೆ ನಿಲ್ಲುವುದಿಲ್ಲ. ಏನೆಂದರೆ ಇಷ್ಟು ಜನ ಮೆಜಾರಿಟಿಯಲ್ಲಿ ಇದು ಅನೇಕ ಸರ್ತೆ ನಾವು ಸಹ ನೋಡ್ತೇವೆನೆಂದರೆ ಸತ್ಯ ಗೊತ್ತಿರುತ್ತೆ, ಯಾರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿರುತ್ತೆ, ಕಣ್ಣಾರೆ ನೋಡಿರ್ತವೆ, ಕಿವಿಯಾರೆ ಕೇಳಿರ್ತವೆ, ಆದರೆ ಸತ್ಯಕ್ಕೆ ನಾವು ನಿಲ್ತಾ ಇಲ್ಲ. ಯಾಕೆ ಅಂದರೆ ನಮ್ಮ ಒಂದು ಫ್ರೆಂಡ್ಶಿಪ್ ಹಾಳಾಗ್ಬೋದು, ನಮಗೆ ಇನ್ನೊಬ್ಬರಿಂದ ಬರುವ ಪ್ರಾಫಿಟ್ ನಮಗೆ ಸಿಕ್ಕಲಿಕ್ಕೆಲ್ಲ, ಅಥವಾ ನಮ್ಮದೊಂದು ರಿಲೇಷನ್ಶಿಪ್ ಕಟ್ಟಾಗ್ಬೋದು, ನಮ್ಮ ಹೆಸರು ಹಾಳಾಗ್ಬೋದು, ನಾಳೆ ನಮ್ಮ ಜೊತೆ ಯಾರೂ ನಿಂತ್ಕೊಳ್ಳಿಕ್ಕೆ ಇಲ್ಲ ಅಂತ ಒಂದೇ ಭಯಕ್ಕೆ ವಿ ಆಲ್ಸೋ ಡೂ ಎಕ್ಸಾಕ್ಟ್ಲಿ ಲೈಕ್ ಪೈಲೆಟ್. ಅವರೇನು ಮಾಡಿದ್ರಂದರೆ ತನ್ನ ಕೈಯನ್ನು ತೊಳೆದು ಬಿಟ್ಟು, ಏನು ಮಾಡ್ತೀರಿ ನೀವು ಮಾಡ್ಕೊಳ್ಳಿ, ಸತ್ಯವನ್ನು ಬಿಟ್ಟುಕೊಟ್ರು ಪ್ರಿಯರೇ, ಸತ್ಯವನ್ನು ಬಿಟ್ಟುಕೊಟ್ರು. ಇವತ್ತು ಅನೇಕ ಜನರು ಸತ್ಯವನ್ನು ಸರಳವಾಗಿ ಬಿಟ್ಟುಕೊಡ್ತಾರೆ. ನಮ್ಮ ಜೀವನದಲ್ಲಿ ಇಷ್ಟೋ ಸರ್ತೆ ಆಗಿದೆ, ನಾವು ಕೇಳ್ತೇವೆ ಜನರಿಗೆ, ನಿಮಗೆ ಸತ್ಯ ಗೊತ್ತುಂಟಲ್ಲ, ಗೊತ್ತುಂಟು, ಬಟ್ ಯಾರೂ ಸತ್ಯಕ್ಕೆ ನಿಲ್ಲುವುದಿಲ್ಲ, ಯಾರೂ ನ್ಯಾಯಕ್ಕೆ ಇವತ್ತು ನಿಲ್ಲುವುದಿಲ್ಲ. ಇಷ್ಟೇ ಯಾಕೆ ನಾವು ಎಲ್ಲೆ ಕೋರ್ಟ್ಗೆ ಹೋದರೂ ಸಹ ಇವತ್ತು ಅದೇ ಪರಿಸ್ಥಿತಿಯಾಗಿದೆ ಅಂದರೆ, ಯಾರಾದರೂ ಸ್ವಲ್ಪ ಹೆಚ್ಚು ಕಾಸು ಕೊಟ್ಟರೆ ಅಥವಾ ಲಂಚ ಕೊಟ್ಟರೆ ಅವರ ಪರವಾಗಿನೇ ಜಜ್ಮೆಂಟ್ ಆಗುತ್ತೆ ಹೊರತು ಸತ್ಯಕ್ಕೆ ಯಾರೂ ನಿಲ್ಲುವುದಿಲ್ಲ. ಆದರೆ ಒಂದು ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂದರೆ, ಅವರ್ ಗಾಡ್ ವಾಚಸ್ ಎವ್ರಿಥಿಂಗ್. ನಮ್ಮ ದೇವರು ಎಲ್ಲವನ್ನೂ ನೋಡುವ ದೇವರಾಗಿದ್ದಾರೆ. ಹೀ ಈಸ್ ಅ ಗಾಡ್ ಆಫ್ ಜಸ್ಟಿಸ್. ದಾನಿಯೇಲನ ವಿಷಯದಲ್ಲಿ ನಾವು ನೋಡ್ತೇವೆ, ಇವೆನ್ ದೇ ಮೇಡ್ ಅವನ ಜನರು ಅವನ ಸಂಗಾತಿಗಳು ಯಾವಾಗ ಒಂದು ರೂಲನ್ನು ಮಾಡಿದ್ರೆಂದರೆ ಯಾರೂ ಪ್ರಾರ್ಥನೆ ಮಾಡಬಾರ್ದು, ನೋ ಬಡಿ ಶುಡ್ ಪ್ರೇ. ಡ್ಯಾನಿಯಲ್ ಡಿನ್ ಬಾದರ್ ಅಬೌಟ್ ದಟ್. ಮೂರು ಹೊತ್ತು ಅವನು ಕಿಟಕಿಗಳನ್ನು ತೆರೆದು ಹೀ ಪ್ರೇಡ್. ಹೀ ವಾಸ್ ನಾಟ್ ಅ ಮ್ಯಾನ್ ಪ್ಲೀಸರ್, ಹೀ ವಾಸ್ ಅ ಗಾಡ್ ಪ್ಲೀಸರ್. ವೆನ್ ವಿ ಪ್ಲೀಸ್ ಗಾಡ್, ದ ಕ್ರಿಯೇಟರ್ ಆಫ್ ದ ಎಂಟೈರ್ ಯೂನಿವರ್ಸ್ ಸ್ಟ್ಯಾಂಡ್ಸ್ ಫಾರ್ ಅಸ್. ಜನರು ಇವತ್ತು ನಿಲ್ತಾರೆ, ನಾಳೆ ಬಿಟ್ಟು ಹೋಗ್ತಾರೆ, ಆದರೆ ನಮ್ಮ ತಂದೆಯಾದ ದೇವರು ನಮ್ಮ ಜೊತೆ ನಿಲ್ತಾರೆ, ನಮ್ಮನ್ನು ಎದುರಿಸುವವರು ಯಾರೂ ಇಲ್ಲ. ಇಟ್ಸ್ ಲೆಫ್ಟ್ ಅಪ್ ಟು ಯು, ಇಟ್ಸ್ ಲೆಫ್ಟ್ ಅಪ್ ಟು ಮೀ. ನನ್ನದೊಂದು ತೀರ್ಮಾನ ಏನೆಂದರೆ, ಐ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಫಾರ್ ಟ್ರೂತ್. ಜನರು ನಾನು ಏನಂತಾನೂ ಅಂದ್ಕೊಳ್ಳಿ, ಬಟ್ ಲೆಟ್ ಮೀ ಬಿ ಗಾಡ್ ಪ್ಲೀಸರ್ ಆ್ಯಂಡ್ ಲೆಟ್ ಮೀ ಪ್ಲೀಸ್ ಗಾಡ್ ಆ್ಯಂಡ್ ನಾಟ್ ಟೇಕ್ ಹೀಸ್ ಕರ್ಸಸ್. ಬಟ್ ಪ್ಲೀಸಿಂಗ್ ಮ್ಯಾನ್, ಮನುಷ್ಯರಿಗೆ ನಾನು ಭಯಪಟ್ಟು ಅವರನ್ನು ನಾನು ಅವರಿಗೆ ಸಂತೋಷ ಪಟ್ಟರೆ, ಅವರನ್ನು ನಾನು ಮೆಚ್ಚುಗೆ ಆದರೆ, ಐ ಆಮ್ ಆ್ಯನ್ ಎನಿಮಿ ಟು ಗಾಡ್. ಇದು ನಾವು ತೀರ್ಮಾನ ಮಾಡುವ ಸಂಗತಿ. ಇನ್ ಎವ್ರಿ ಡಿಸಿಷನ್ಸ್ ಆಫ್ ಅ ಲೈಫ್ ಲೆಟ್ ಅಸ್ ಬಿ ಗಾಡ್ ಪ್ಲೀಸಸ್ ಆ್ಯಂಡ್ ನಾಟ್ ಮ್ಯಾನ್ ಪ್ಲೀಸಸ್. ಪ್ರಾರ್ಥನೆ ಮಾಡುವ. Lord, this is such a big lesson for us to learn, especially we as servants of God. Lord, it is so much for us to learn. Now, ishto ee vishayadalli kalibeku, ishtu sarthe swami namge janara bayagi now tappada ondu thirmana martave, ishto sarthe anekara jeevana idrinda haalagutte swami. Now hage madade, now manushyaranu mechchade swami, manushyaranu now please madade, nimmane now mechchuvange swami, kartane nimmane now drushtisuvange, nimge ಮಹಿಮೆ ಆಗುವಂಗೆ ನಾವು ತೀರ್ಮಾನ ತಗೊಳ್ಳುವಂಗೆ ನಮಗೆ ಸಹಾಯ ಮಾಡಬೇಕಂತ ಪ್ರಾರ್ಥಿಸ್ತೇನೆ. ಇದೆಲ್ಲರೂ ನಾವು ಗಮನಕ್ಕೆ ತರುವ ಸಂಗತಿ ಸ್ವಾಮಿ. ನನ್ನನ್ನು ನಮ್ಮನ್ನು ಸ್ವಾಮಿ ಸರಿಯಾದ ಒಂದು ತೀರ್ಮಾನ ಮಾಡಲಿಕ್ಕೆ, ಸತ್ಯವನ್ನೇ ಹಿಡ್ಕೊಳ್ಳಿಕ್ಕೆ, ಸತ್ಯವನ್ನು ನೀವು ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡೋದಂತ ವಾಕ್ಯ ಹೇಳಿದಂಗೆ, ನಾವು ಸತ್ಯವನ್ನೇ ಯಾವಾಗಲೂ ಹಿಡ್ಕೊಂಡು ಸ್ವಾಮಿ ನಿಮ್ಮನ್ನೇ ನಾವು ಮೆಚ್ಚಿಸುವಂಗೆ ನಮಗೆ ಕೃಪೆ ಕೊಡಬೇಕಂತ. ನನ್ನನ್ನು ನಮ್ಮ ಪ್ರೋಗ್ರಾಮ್ ನೋಡೋ ಪ್ರತಿಯೊಬ್ಬರಿಗೋಸ್ಕರ, ಕೆಲವರಿಗೆ ಭಯ ಇರ್ಬೋದು, ಜನರು ಬಿಟ್ಟು ಹೋಗ್ತಾರೆ, ಸಹಾಯ ನಿಲ್ಲುತ್ತೆ, ಹೆಸರು ಹಾಳಾಗುತ್ತೆ, ಸ್ವಾಮಿ ಇದೆ ಎಲ್ಲದ ಮೇಲೆ ನಮಗೆ ಒಂದು ದೊಡ್ಡ ಶಕ್ತಿ ಅಂದರೆ ಯೇಸುವಿನ ನಾಮ. ನೀವು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರೂ ಇಲ್ಲ. ಈ ಒಂದು ನಂಬಿಕೆ ನಮ್ಮ ಒಲೆಗೆ ಬಂದು ನಾವು ದೃಢವಾದ ಒಂದು ನಂಬಿಕೆಯಿಂದ ಜೀವಿಸುವಂಗೆ ನಮಗೆ ಎಲ್ಲರಿಗೆ ಕೃಪೆ ಕೊಡಬೇಕಂತ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತ ತಂದೆ.